ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ವಿಲಾ ವಿಲಾ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ಆಗಮಿಸಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆಗಳು ಮತ್ತು ಕಾನೂನು ಹೋರಾಟವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಪತ್ನಿ ಜೊತೆ ಚರ್ಚೆ ಮಾಡಲಿಕ್ಕೆ ದರ್ಶನ್ ಪತ್ನಿಯನ್ನು ಕರೆಸಿಕೊಂಡಿದ್ದಾರೆ. ನೆನ್ನೆಯಷ್ಟೇ ಜೈಲಿನಿಂದ ಫೋನ್ ಮಾಡಿ ಬರಲು ಹೇಳಿದ್ರು. ವಕೀಲರ ಜೊತೆ ದರ್ಶನ್ ಭೇಟಿಗೆ ಬಂದಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು ಮತ್ತು ಜಾಮೀನು ಪಡೆದುಕೊಳ್ಳುವಂಥ ಪ್ರಕ್ರಿಯೆ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆಸಿಕೊಂಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿತ ಅಂಶಗಳ ಬಗ್ಗೆ ವಕೀಲರ ಜೊತೆ ವಾದ ಪ್ರತಿವಾದಗಳ ಅಥವಾ ವಾದ ಪ್ರತಿ ಏನಿದೆ ಆ ಪ್ರತಿಗಳಿಗೆ ದರ್ಶನ್ನ ಸಹಿ ಪಡೆದು ವಕಾಲತ್ತು ಹಾಕ್ಕೊಳ್ಬೇಕಲ್ವಾ, ಜಾಮೀನಿಗೆ ಅರ್ಜಿ ಹಾಕ್ಕೊಳ್ಬೇಕಲ್ವಾ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಸಹಿ ಪಡೆದು ತೆರಳಿಕೆ ಅಂತ ಹೇಳಿ ಬಂದಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಸೊ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನುವ ಎಲ್ಲ ವಿವರಗಳನ್ನು ದರ್ಶನ್ಗೆ ನೀಡಿದ್ದಾರೆ. ಈಗ ದರ್ಶನ್ನ ಮುಂದಿನ ಕಾನೂನು ಹೋರಾಟ, ದರ್ಶನ್ ಮುಂದಿನ ಜಾಮೀನಿನ ಅರ್ಜಿಯ ಕಸರತ್ತು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ, ದರ್ಶನ್ನ ಭೇಟಿಯಾಗಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಸಾಂತ್ವನ ಧೈರ್ಯ ಹೇಳುವಂಥ ಕೆಲಸವನ್ನು ಕೂಡ ವಿಜಯಲಕ್ಷ್ಮಿ ಈ ವೇಳೆ ಮಾಡಿದ್ದಾರೆ. ಈ ಬಾರಿ ವಕೀಲರನ್ನು ಕೂಡ ಜೊತೆಗೆ ಕರೆದೊಯ್ದಿದ್ರಂತೆ. ಎಸ್, ಚಾರ್ಜ್ ಶೀಟ್ನಲ್ಲಿ ಅತ್ಯಂತ ಗಂಭೀರ ಸ್ವರೂಪದ ಅಕ್ರೂರ ವರ್ತನೆಗಳೆಲ್ಲವೂ ಕೂಡ ಬಟಾಬೈಲಾಗಿದ್ದಾವೆ. ರೇಣುಕಾಸ್ವಾಮಿಯ ಕೊಲೆ ಇದು ಸಾಮಾನ್ಯ ಕೊಲೆಯಲ್ಲ, ಅಚಾತುರ್ಯದ ಕೊಲೆಯಲ್ಲ, ಒಂದು ಕ್ರೂರತ್ವವನ್ನು, ಮೃಗೀಯ ವರ್ತನೆಯನ್ನು, ರಾಕ್ಷಸಿ ಪ್ರವೃತ್ತಿಯನ್ನು, ಮನುಷ್ಯತ್ವ ಅನ್ನೋದು ಎಳ್ಳು ಕಾಳಷ್ಟು ಇಲ್ಲ ಅನ್ನೋದನ್ನು ಸಾಬೀತು ಮಾಡುತ್ತೆ. ಚಿತ್ರಹಿಂಸೆ ಕೊಟ್ಟು ಆತ ನರಳಿ 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 ಪ್ರಾಣ ಬಿಟ್ಟಿದ್ದಾನೆ. ಚಿತ್ರಹಿಂಸೆ ಅಂದರೆ ಅಂತಿಂಥ ಚಿತ್ರಹಿಂಸೆ ಅಲ್ಲ ಅದು. ಸೊ ಇದೆಲ್ಲ ವಿಚಾರಗಳನ್ನು ಕೂಡ ದರ್ಶನ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳು, ಸಾಂದರ್ಭಿಕ ಸಾಕ್ಷ್ಯಗಳು ಅಥವಾ ವೈಜ್ಞಾನಿಕ ಸಾಕ್ಷ್ಯಗಳು, ಅದರ ಜೊತೆಗೆ ಬೇಕಾದಂಥ ಐ ವಿಟ್ನೆಸ್ಗಳು, ಪ್ರತ್ಯಕ್ಷ ಸಾಕ್ಷ್ಯಗಳು, ಈಗ ಎಲ್ಲ ಸಾಕ್ಷಿಗಳನ್ನು ಉಲ್ಲೇಖ ಮಾಡಿದ್ದಾರೆ, ಅಡಕ ಮಾಡಿದ್ದಾರೆ. ಇನ್ನು ಕಾನೂನು ಹೋರಾಟದ ಬಾಕಿ ಇದೆ. ವಿಜಯಲಕ್ಷ್ಮಿ ಭೇಟಿ ಮಾಡಿದ್ದಾರೆ, ದರ್ಶನ್ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್, ಏನೆಲ್ಲ ಚರ್ಚೆ ಆಗಿದೆ, ಜೊತೆಗೆ ದರ್ಶನ್ನ ಜೈಲಿನ ಅನುಭವದ ಕಥೆಗಳು, ದರ್ಶನ್ನ ಜೈಲಿನ ಅನುಭವದ ಕಥೆಗಳಿಗೆ ವಿಜಯಲಕ್ಷ್ಮಿ ಯಾವ ರೀತಿ ಧೈರ್ಯ ತುಂಬಿದ್ದಾರೆ ಅಂತ? ದರ್ಶನ್ ಏನು ಏಟು ಆರೋಪಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತ ಆರೋಪದಲ್ಲಿ ಬಳ್ಳಾರಿ ಜೈಲಿಗೆ ಇದಕ್ಕೆ ಶಿಫ್ಟ್ ಆಗಿರುವಂತಹ ದರ್ಶನ್ ರನ್ನ ಮೀಟ್ ಆಗೋದಕ್ಕೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿರುವಂತದ್ದು. ಈಗಷ್ಟೇ ವಿಜಯಲಕ್ಷ್ಮಿ ಜೈಲಿನ ಆವರಣಕ್ಕೆ ಬಂದಿರುವಂತದ್ದು. ತಂಗಿಯ ಗಂಡ ಆದಂತಹ ಸುಶಾಂತ್ ನಾಯ್ಡು ಅವರ ಜೊತೆಗೂಡಿ ಅವರು ದರ್ಶನ್ ರ ಭೇಟಿಗೆ ಬಂದಿರುವಂತದ್ದು. ನಿನ್ನೆಯಷ್ಟೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು ದರ್ಶನ್ ವಿರುದ್ಧ ಮತ್ತು ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. 3,991 ಪುಟಗಳ ಬರೋಬ್ಬರಿ 10 ಸಂಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದ ಆಗ್ತಾ ಇರುವಂತಲೇ ದರ್ಶನ್ ರವರು ಟೆನ್ಷನ್ಗೆ ಒಳಗಾಗಿದ್ರು. ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿವೆ, ತಮ್ಮ ವಿರುದ್ಧ ಪೂರಕವಾಗಿರುವಂತಹದ್ದು, ತಮಗೆ ಅನುಕೂಲವಾಗಿರುವಂತಹ ಎಲ್ಲ ಅಂಶಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ ಅನ್ನುವಂತ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಕಾತರಾಗಿ ಕಾಯ್ತಿದ್ದು. ಹಾಗಾಗಿ ನಿನ್ನೆ ಕೂಡ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿಗೆ ಕರೆ ಮಾಡಿ ಹೇಳಿದ್ರು, ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿ ಆದಂತಹ ಬೆಳವಣಿಗೆಗಳು, ಮುಂದಿನ ಕಾನೂನು ಸಮರಗಳೇನಿದೆ ಅವೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು, ಹಾಗಾಗಿ ಜೈಲಿಗೆ ಬರುವಂತೆ ತಾಕೀತನ್ನ ಪತ್ನಿ ವಿಜಯಲಕ್ಷ್ಮಿ ಕೂಡ ಮಾಡಿದ್ರು. ಅಂತೆಯೇ ಇವತ್ತು ಕೂಡ ದರ್ಶನ್ ರ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಜೈಲಿಗೆ ಬಂದಿರುವಂತದ್ದು. ಈ ಒಂದ ಗಂಟೆಯ ಮುಂಚೆ ಅಷ್ಟೇ ದರ್ಶನ್ ರ ಸಂಬಂಧಿಗಳಾದಂತಹ ಸುಶಾಂತ್ ನಾಯ್ಡು ಅವರು ಅನುಮತಿ ಪತ್ರವನ್ನ ಕೇಳಿದ್ರು. ಅನುಮತಿ ಪತ್ರವನ್ನ ಕೇಳಿದ ಅರ್ಧ ಗಂಟೆಗೆ ಅವರಿಗೆ ಜೈಲು ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟಿರುವಂತದ್ದು. ಇದೀಗ ಅರ್ಧ ಗಂಟೆಗಳ ಕಾಲ ಅವರ ಅನುಮತಿಗೆ ಭೇಟಿಗೆ ಅನುಮತಿಯನ್ನು ಸಿಕ್ಕಿರುವಂತದ್ದು. ವಕೀಲರು ನೀಡಿರುವಂತಹ ಕೆಲವೊಂದಿಷ್ಟು ದಾಖಲೆ ಪತ್ರಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅವರ ಪರವಾಗಿ ವಾದ ಮಾಡೋದಕ್ಕೆ ದರ್ಶನ್ ರ ಒಂದಷ್ಟು ಸಹಿಗಳು ಕೂಡ ವಕೀಲರಿಗೆ ಬೇಕಾಗಿರ್ಬೋದು. ಹಾಗಾಗಿ ವಾದ ಪ್ರತಿಗಳಿಗೆ ಒಂದಿಷ್ಟು ಸಹಿಯನ್ನು ಕೂಡ ಈ ಸಂದರ್ಭದಲ್ಲಿ ಹಾಕಿಸ್ಕೊಳ್ತಾರೆ. ಹಾಗಾಗಿ ಮುಂದಿನ ಸ್ಥಿತಿಗತಿಗಳು ಹೇಗೆ, ಕಾನೂನು ಸಮರಗಳನ್ನ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಬೇಲ್ ಅರ್ಜಿಯನ್ನು ಸಲ್ಲಿಸಬೇಕು,
ಮತ್ತು ದರ್ಶನ್ ರನ್ನ ಬಳ್ಳಾರಿ ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಬೇರೆ ರೀತಿಯಾದ ಯಾವ್ದಾದ್ರು ಕಾನೂನು ರೀತಿಯಾಗಿ ಏನಾದರೂ ಒಂದು ದಾರಿ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ. ಹಾಗಾಗಿ ಇವತ್ತು ಈ ಕಾನೂನಿನ ವಿಚಾರವಾಗಿ ಏನೆಲ್ಲ ಸಾಧ್ಯ ಸಾಧ್ಯತೆಗಳಿದಾವೆ, ವಕೀಲರು ಏನು ಹೇಳಿದ್ರೆ, ವಕೀಲರ ಟೀಮ್ ಯಾವ ರೀತಿಯ ಕೆಲಸ ಮಾಡಿದೆ, ನಾವು ಯಾವ ರೀತಿಯಾದ ಬೇಲ್ ಅರ್ಜಿಯನ್ನು ಹಾಕಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಇವತ್ತು ಒಂದಷ್ಟು ಚರ್ಚೆಗಳಾಗುವ ಸಾಧ್ಯತೆ ಇದೆ. ಮತ್ತು ದರ್ಶನ್ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಪತ್ನಿ ವಿಜಯಲಕ್ಷ್ಮಿ ಕೂಡ ನೀಡಲಿರುವಂತದ್ದು. ಹಾಗಾಗಿ ಈಗಷ್ಟೇ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ರನ್ನ ಭೇಟಿಯಾಗಿ ಹೊರಟಿರುವಂತದ್ದು, ಇನ್ನೊಂದು 15 ನಿಮಿಷಗಳ ಕಾಲ ಚರ್ಚೆಗೆ ಅವಕಾಶ ನೀಡಲಾಗಿದೆ, ಅವರ ಜೊತೆ ಮಾತುಕತೆಗೆ ವಿಸಿಟಿಂಗ್ ರೂಮ್ ಅಲ್ಲಿ ಕೂಡ ಅವಕಾಶ ನೀಡಿರುವಂತದ್ದು. ಈಗ ದರ್ಶನ್ ರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸೋದರನ ಗಂಡ ಆಗಿರ್ತಕ್ಕಂತ ಸುಶಾಂತ್ ನಾಯ್ಡು ಅವರು ಕೂಡ ಜತೆಗಿರುವಂತದ್ದು, ಕಾನೂನು ಸಮರಗಳು ಹೇಗಿರಬೇಕು, ವಕೀಲರ ಜೊತೆ ಮಾಡಿದಂತ ಚರ್ಚೆಗಳೇನು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾದಂತ ಅಂಶಗಳು ಯಾವ್ಯಾವು, ತಮಗೆ ಬೇಲ್ ಸಿಗುವಂತೆ ಪೂರಕವಾದಂತಹ ಅಂಶಗಳು ಯಾವ್ಯಾವ ಅನ್ನುವಂತ ರೀತಿಯಲ್ಲಿ ದರ್ಶನ್ ರತೆ ಚರ್ಚೆಯಲ್ಲಿ ತೊಡಗುವಂತದ್ದು. ದರ್ಶನ್, ಓಕೆ, ಥ್ಯಾಂಕ್ ಯು ಅರುಣ್. ಬಂದೆ ಬಂದೆ ಸರ್, ಬಿಡ್ರಿ ಸರ್, ನೀವು ನಾವು ಮುಂದಕ್ಕೆ ಹೋಗಲ್ಲ, ನೀವು ಹೆಂಗ್ ಮಾಡ್ತೀರಿ? ಬಂದೆ ಬಂದೆ ಸರ್, ಬಿಡ್ರಿ ಸರ್, ನೀವು ನಾವು ಮುಂದಕ್ಕೆ ಹೋಗಲ್ಲ, ನೀವು ಹೆಂಗ್ ಮಾಡ್ತೀರಿ? ಎಸ್, ಇದು ದರ್ಶನ್ನ ಕುರಿತಾದಂತ ಅಪ್ಡೇಟ್ಸ್ಗಳು. ಬಳ್ಳಾರಿಗೆ ಬಂದು ಇಳಿದಿದ್ದಾರೆ ವಿಜಯಲಕ್ಷ್ಮಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ವಿಜಯಲಕ್ಷ್ಮಿ ಜೈಲಿಗೆ ಬರ್ತಾರೆ, ದರ್ಶನ್ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಮುಂದಿನ ಕಾನೂನು ಪ್ರಕ್ರಿಯೆ ಮತ್ತು ಹೋರಾಟಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಬಸವಳಿದು ಹೋಗಿದ್ದಾರೆ ಅನ್ನೋದು ಗೊತ್ತಿರುವಂಥ ಸಂಗತಿ. ಪರಪ್ಪನಗ್ರಹಾರಕ್ಕೂ ಬಳ್ಳಾರಿ ಜೈಲಿಗೂ ಬಹಳ ವ್ಯತ್ಯಾಸಗಳಿದ್ದಾವೆ. ಪರಪ್ಪನಗ್ರಹಾರದಲ್ಲಿ ಸಿಗ್ತಾ ಇದ್ದಂಥ ಸೌಕರ್ಯಗಳಲ್ಲಿ ಸಿಗೋದಿಲ್ಲ. ಇನ್ನು ಅವರ ಪತ್ನಿ ಬಂದಿರುವಂಥ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಜೈಲಿಗೆ ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸಿದ್ದಾರೆ, ಜೊತೆಗೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ವಿಜಯಲಕ್ಷ್ಮಿ, ನಿಮಗೆ ಗೊತ್ತಿದೆ ಎಷ್ಟು ಸಾಧ್ಯವೋ ಅಷ್ಟು ಪತಿಯ ಕ್ಷೇಮಕ್ಕಾಗಿ ಒದ್ದಾಡ್ತಿರುವಂಥ, ಹೋರಾಟ ಮಾಡ್ತಾ ಇರುವಂಥ ಹೆಣ್ಣುಮಗಳು. ಕಂಡ ಕಂಡ ದೇವರಿಗೆ ಕೈ ಮುಗಿದು ಅಲ್ಲಿ ವಿಶೇಷ ಹೋಮಗಳನ್ನು, ಪೂಜೆಗಳನ್ನು, ಪೂಜಾ ಕೈಂಕರ್ಯಗಳನ್ನು ಮಾಡಿ ಅಲ್ಲಿಂದ ಪ್ರಸಾದಗಳನ್ನು ತಂದು ದರ್ಶನ್ಗೆ ಕೊಟ್ಟು ಸಂಕಷ್ಟಗಳಿಂದ ಪಾರು ಮಾಡಪ್ಪ ಅಂತ ಹೇಳಿ ವಿಜಯಲಕ್ಷ್ಮಿ ಬೇಡ್ಕೊಳ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕೇವಲ ಪ್ರಾರ್ಥನೆ ಮಾತ್ರವಲ್ಲದೆ ಕಾನೂನು ಹೋರಾಟಗಳ ನಿಟ್ಟಿನಲ್ಲಿಯೂ ಕೂಡ ವಕೀಲರನ್ನು ಕರೆತಂದು ಅವರ ಜೊತೆ ಚರ್ಚೆ ಮಾಡಿ ಹೇಗೆ ಯಾವ ದಾರಿಯಲ್ಲಿ ಹೋದರೆ ಸುಲಭವಾಗಿ ಗೆಲುವು ಸಿಗಬಹುದು ಅಥವಾ ಈ ಸಂಕಷ್ಟಗಳಿಂದ ಪಾರಾಗಬಹುದು ಅನ್ನುವ ಲೆಕ್ಕಾಚಾರಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಬಳ್ಳಾರಿ ಜೈಲಿನಲ್ಲಿಯೂ, ಪರಪ್ಪನ ಅಗ್ರಹಾರದಲ್ಲಿಯೂ ಅಥವಾ ಎಲ್ಲೇ ಇದ್ದರೂ ಕೂಡ ಪತಿಯ ಸುರಕ್ಷತೆಯ ಬಗ್ಗೆ ಹೆಚ್ಚು ಕಾಳಜಿ ಮಾಡುವಂಥ ವ್ಯಕ್ತಿತ್ವ ವಿಜಯಲಕ್ಷ್ಮಿ ಅವರು.